ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 232. ಹೌದು, ಎಷ್ಟೋ ತಿಳುವಳಿಕೆ ಉಳ್ಳ ಹೆಚ್ಚಿನ ಕ್ರೈಸ್ತರು ಇಂತಹ ಅಸತ್ಯವಾದ ಸಂಗತಿಗಳನ್ನು, ಅಂದರೆ ದೇವರು ದೀಕ್ಷಾಸ್ಥಾನ ಪಡ್ಕೊಳ್ಳದ ಚಿಕ್ಕ ಮಕ್ಕಳನ್ನು ಸೈತಾನನ ವಶಕ್ಕೆ, ನಿತ್ಯವಾದ ಯಾತನೆಗೆ ಮತ್ತು ಕೆಡುಕಿಗೆ ಒಪ್ಪಿಸುತ್ತಾನೆ ಎಂಬ ಅಂಧಶ್ರದ್ಧೆಯ ಆಲೋಚನೆಗಳನ್ನು ನಿರಾಕರಿಸುತ್ತಾರೆ. ಆದಾಗ್ಯೂ ಇಂತಹ ಬಹಳಷ್ಟು ಜನರೇ ತಮ್ಮ ಮಕ್ಕಳಲ್ಲಿ ಯಾರಾದರೂ ದೀಕ್ಷಾಸ್ಥಾನ ಪಡ್ಕೊಳ್ಳದೆ ತೀರಿಕೊಂಡಲ್ಲಿ ವ್ಯಾಕುಲತೆಯನ್ನು ಪ್ರಕಟಿಸುತ್ತಾರೆ. ಹೆಚ್ಚಾದ ಅವಿದ್ಯಾವಂತರಲ್ಲಿ ಕೆಲವರು ಈ ಸಂಸ್ಕಾರದ ಅಗತ್ಯತೆಯ ಬಗ್ಗೆ ಮತ್ತು ಇದು ತಪ್ಪಿಹೋದಲ್ಲಿ ಉಂಟಾಗಬಹುದಾದ ಯಾತನೆಯ ಪರಿಣಾಮಗಳ ಬಗ್ಗೆ ಸಕಾರಾತ್ಮಕವಾದ ನಂಬಿಕೆ ಹೊಂದಿರುತ್ತಾರೆ. ನಮಗೆ ಶತಮಾನಗಳ ಅಂಧಕಾರದ ಯುಗದಿಂದ ಬಂದ ಇಂತಹ ಅಸತ್ಯದ ಪ್ರಭಾವವು ಅಷ್ಟು ಪ್ರಬಲವಾಗಿದೆ. ದೀಕ್ಷಾಸ್ಥಾನದ ಅಗತ್ಯತೆ ಮತ್ತು ಪರಿಣಾಮಾತ್ಮಕ ಶಕ್ತಿಯ ಬಗ್ಗೆ ಇಂತಹ ತಪ್ಪಾದ ಪ್ರಾಕೃತಿಕ ದೃಷ್ಟಿಕೋನದ ನಿದರ್ಶನಗಳು 2ನೇ ಶತಮಾನ ಕಾಲದಲ್ಲಿಯೇ ಹೆಚ್ಚುತ್ತಾ ಬಂದಿತ್ತೆಂದು ನಮಗೆ ಹ್ಯಾಜಿನ್ಬಾತ್ಸ್ ಹಿಸ್ಟ್ರಿ ಆಫ್ ಡಾಕ್ಟ್ರಿನ್ಸ್ 72 ಇದರಲ್ಲಿ ಕಂಡುಬರುತ್ತದೆ. ನಂತರ ಕಾನ್ಸ್ಟಾಂಟಿನ್ ಎಂಬಾತನ ಕಾಲದಲ್ಲಿ ದೀಕ್ಷಾಸ್ಥಾನಕ್ಕೆ ಭವಿಷ್ಯದ ಪಾಪಗಳನ್ನು ಹೊರತುಪಡಿಸಿ ಪೂರ್ವದ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡುವ ಮಾಂತ್ರಿಕ ಶಕ್ತಿ ಇದೆ. ಇದನ್ನು ಮರಣ ಹೊಂದುವ ಸಾಧ್ಯತೆಯ ಮುಂಚಿನ ಕನಿಷ್ಠ 1 ಗಂಟೆಯವರೆಗೂ ವಿಸ್ತರಿಸಬಹುದೆಂಬ ಅಭಿಪ್ರಾಯ ವ್ಯಕ್ತವಾಗಿ ಇದು ಟ್ಯಾಟುಲೈನ್ ಎಂಬಾತನಿಂದ ಪುರಸ್ಕರಿಸಲ್ಪಟ್ಟಿತು. ಇದು ನಂತರದಲ್ಲಿ ವಿಪರೀತವಾದ ತೈಲ ಲೇಪನವು ಸಾಯುವವರನ್ನು ಸಂತೈಸುವುದಾಯಿತು. ಆದಷ್ಟು ಬೇಗ ದೇವಾಲಯವನ್ನು ಪ್ರವೇಶಿಸುವ ಪ್ರಯತ್ನವನ್ನು ಮಾಡಲಾಗುತ್ತಿತ್ತು. ಸಂತ ಅಗಸ್ಟಿನ್ ಎಂಬುವವರು ಸಭೆಯ ಹೊರಗಡೆ ಯಾವ ರಕ್ಷಣೆಯೂ ದೊರಕದು ಎಂಬ ಅಭಿಪ್ರಾಯದೊಡನೆ ಈ ಸಿದ್ಧಾಂತಗಳನ್ನು ಸುಧಾರಣೆಗೊಳಿಸಿದರು. ಇದರ ಪರಿಣಾಮವಾಗಿ ಸಭೆಯ ಸದಸ್ಯತ್ವ ಪಡೆದ ಹೊರತು ಶಿಶುಗಳು ನಷ್ಟಗೊಳ್ಳುತ್ತವೆ ಎಂಬ ಬೋಧನೆಗಳು ಹುಟ್ಟಿಕೊಂಡವು. ಅಂದಿನಿಂದ ಶಿಶುಗಳ ದೀಕ್ಷಾಸ್ಥಾನ ಮತ್ತು ಆ ಸಿದ್ಧಾಂತವು ಆರಂಭವಾಯಿತು. ಮೊದಲಿಂದಲೂ ಚರ್ಚಾನಿಟಿ ಉತ್ಸಾಹವು ತನ್ನ ಸಂಖ್ಯೆ ಮತ್ತು ಪ್ರಭಾವವನ್ನು ಹೆಚ್ಚಿಕೊಳ್ಳುವುದಕ್ಕಿಂತ ಬೇರೆ ಯಾವುದರಲ್ಲಿಯೂ ಸ್ಥಗಿತಗೊಳ್ಳುವುದಾಗಿತ್ತು. ಈ ರೀತಿಯಲ್ಲಿ ನಮ್ಮ ಸೃಷ್ಟಿಕರ್ತನ ಗುಣಲಕ್ಷಣ ಮತ್ತು ಆಡಳಿತವನ್ನು ಮಲಿನಗೊಳಿಸಲಾಯಿತು ಮತ್ತು ಆತನ ವಾಕ್ಯದ ಸಾಕ್ಷ್ಯವನ್ನು ನಿರರ್ಥಕಗೊಳಿಸಲಾಯಿತು ಮತ್ತು ನಿಜವಾದ ಕ್ರೈಸ್ತತ್ವವೆಂಬ ಗೋಧಿಗೆ ಕೆಡುಕನ ಹಣಜಿಯ ಬಿತ್ತನೆಯಿಂದ ಹಾನಿ ಉಂಟಾಯಿತು. ಶಿಶು ದೀಕ್ಷಾಸ್ಥಾನವನ್ನು ಕೆಲವರು ತಿರಸ್ಕರಿಸಿದರು. ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ರಿಪುಡೆಡ್ ಬೈ ಸಾಮ್. ದೀಕ್ಷಾಸ್ಥಾನವು ವಿಶ್ವಾಸಿಗಳ ನಂಬಿಕೆಯ ನಿಯಮವಾಗಿದೆ ಮತ್ತು ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯ ಪರವಾಗಿ ನಂಬಿಗಸ್ತನಾಗಲಾರನು ಎಂದು ಗ್ರಹಿಸಿದರು. ಶಿಶುಗಳ ದೀಕ್ಷಾಸ್ಥಾನವು ದೇವರ ವಾಕ್ಯಕ್ಕೆ ಅನುಸಾರವಾದದ್ದಲ್ಲ ಎಂಬ ಕಾರಣದಿಂದ ಅದನ್ನು ಪರಿತ್ಯಜಿಸಿದರು. ಮೇಲಾಗಿ ಈ ಜನರು ನಮ್ಮ ಕರ್ತನ ಮತ್ತು ಅಪ್ಪೋಸ್ತಲರು ವಿಧಿಸಿದ ದೀಕ್ಷಾಸ್ಥಾನವು ಮುಣುಗು ದೀಕ್ಷಾಸ್ಥಾನವಲ್ಲದೆ ಬೇರೆ ಯಾವುದೂ ಅಲ್ಲ ಎಂಬುದು ಸಾಮಾನ್ಯವಾಗಿ ಎತ್ತಿಹಿಡಿದರು. ದೀಕ್ಷಾಸ್ಥಾನವನ್ನು ಸೂಚಿಸುವ ಗ್ರೀಕ್ ಪದ ಬ್ಯಾಪ್ಟಿಸೋ ಎಂಬುದು ಅವರಿಗೂ ಆವರಿಸಿಕೊಳ್ಳು ಅಥವಾ ಮುಳುಗಿಸು ಅಥವಾ ಸಂಪೂರ್ಣವಾಗಿ ವಧೆ ಮಾಡು ಎಂಬ ಅರ್ಥಗಳನ್ನು ಸೂಚಿಸುತ್ತದೆ. ಪ್ರೋಕ್ಷಣೆ ಅಥವಾ ಹೊಯ್ಯುವುದು ಅಥವಾ ಮಳೆಯಂತೆ ಸುರಿಯುವುದು ಎಂಬುದಕ್ಕೆ ಗ್ರೀಕ್ ಭಾಷೆಯಲ್ಲಿ ಬೇರೆ ಪದಗಳನ್ನು ಉಪಯೋಗಿಸುವುದುಂಟು. ಮುಳುಗಿಸುವ ವಿಧಾನವನ್ನು ಅನುಸರಿಸುವ ವಿಶ್ವಾಸಿಗಳು ಸಾಮಾನ್ಯವಾಗಿ ಒಂದು ವಿಧಾನವನ್ನು, ಅಂದರೆ ಹಿಂದಕ್ಕೆ ಒಂದೇ ಬಾರಿ ತಂದೆ, ಕುಮಾರ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಮುಳುಗಿಸುವರು. ಕೆಲವರು ತಲೆ ಮುಂದಾಗಿ 3 ಬಾರಿ, ಅಂದರೆ ಒಮ್ಮೆ ತಂದೆಯ, ಒಮ್ಮೆ ಮಗನ ಮತ್ತು ಇನ್ನೊಮ್ಮೆ ಪವಿತ್ರಾತ್ಮನ ಹೆಸರಿನಲ್ಲಿ ಮುಳುಗಿಸುವುದು ಉಂಟು. 2ನೇ ವಿಧಾನವನ್ನು ಅನುಸರಿಸುವವರ ವಿವರಣೆ ಏನೆಂದರೆ, ಕ್ರಿಸ್ತನು ಮುಂದಕ್ಕೆ ತಲೆಬಾಗಿ ಸತ್ತನು, ಆದುದರಿಂದ ಆತನ ಅನುಯಾಯಿಗಳನ್ನು ಅದರಂತೆ ತಲೆ ಮುಂದಾಗಿ ಮುಳುಗಿಸಬೇಕು ಎಂಬುವುದು. ಕ್ರಿಸ್ತನನ್ನು ತಲೆಬಾಗಿದ ಸ್ಥಿತಿಯಲ್ಲಿಯೇ ಹೂಣಿಡಲಿಲ್ಲ ಮತ್ತು ತಂದೆಯಾಗಲಿ ಪವಿತ್ರಾತ್ಮವಾಗಲಿ ಸಾಯಲೂ ಇಲ್ಲ, ಅವರನ್ನು ಹೂಣಿಡಲೂ ಇಲ್ಲ. ಆದುದರಿಂದ ಅಂತಹ ಸಂಕೇತಗಳು ಸಂಪೂರ್ಣವಾಗಿ ಸಮಂಜಸವಾದವುಗಳಲ್ಲ ಎಂದು ಬಹುಶಃ ನಮ್ಮ ಈ ಕ್ರೈಸ್ತ ಸ್ನೇಹಿತರುಗಳಿಗೆ ಹೊಳೆಯಲೇ ಇಲ್ಲ. ತಂದೆ, ಮಗ ಮತ್ತು ಪರಿಶುದ್ಧನ ಹೆಸರಿನಲ್ಲಿ ಎಂಬ ಮಾತುಗಳ ಭಾವವು ಯುಕ್ತವಾಗಿ ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ಅಧಿಕಾರದ ಮೇರೆಗೆ, ಅಂದರೆ ತಂದೆ, ಮಗ ಮತ್ತು ಪರಿಶುದ್ಧಾತ್ಮ ಇವರುಗಳು ವಿಶ್ವಾಸಿಗಳ ದೀಕ್ಷಾಸ್ಥಾನದ ನಿಯಮವನ್ನು ಸಮ್ಮತಿಸುವವರಾಗಿದ್ದಾರೆ ಎಂಬರ್ಥ ನೀಡುವುದಾಗಿದೆ.
ದೇವರ ವಾಕ್ಯವನ್ನು ಆಶೀರ್ವದಿಸಲಿ.